ದೆಹಲಿಯ ನಂತರ ಬೆಂಗಳೂರು ಕೂಡ ಈಗ ವಾಯುಮಾಲಿನ್ಯ ಹೆಚ್ಚಳ ಆಗ್ತಾ ಇದೆ ಇದರ ಬಗ್ಗೆ ಜನ ಜಾಗೃತವಾಗದೆ ಇದರ ಬಹಳ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಸೋ ಪಟಾಕಿಯಿಂದ ಈಗ ವಾಯುಮಾಲಿನ್ಯ ಹೆಚ್ಚಳವಾಗಿದೆ ಸೋ ಬೆಂಗಳೂರಿನ ಹಲವೆಡೆ ಮಾಲಿನ್ಯ ಕಲುಷಿತಗೊಂಡಿದೆ ಪಟಾಕಿ ಸಿಡಿಸಿ ಗಾಯಗೊಂಡವರ ಸಂಖ್ಯೆ ಕೂಡ ಈಗ 13 ಕ್ಕೆ ಏರಿಕೆಯಾಗಿದೆ ಮಿಂಟೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ 13 ಮಂದಿ ನಿನ್ನೆ 9 ಜನ ಪಟಾಕಿ ಸಿಡಿತದಿಂದ ಗಾಯಗೊಂಡಿದ್ರು ರಾತ್ರಿ ಮತ್ತೆ 4ರಿಗೆ ಪಟಾಕಿ ಸಿಡಿತದಿಂದ ಗಾಯವಾಗಿದೆ ಸೋ 13 ರಲ್ಲಿ 5 ಮಂದಿಯ ಕಣ್ಣಿಗೆ ತೀವ್ರವಾಗಿ ಗಾಯ ಆಗಿದೆ ಚಲ ಚೆನ್ನಾಗಿ ಕಣ್ಣು ಇದ್ರೂ ಕೂಡ ನೀವು ನಿಮ್ಮ ಕೈಯಾರೆ ನೀವೇ ಕಣ್ಣುಗಳನ್ನು ಹಾಳು ಮಾಡ್ಕೊಳ್ತೀರಾ ಯಾರು ಪಟಾಕಿ ಹೊಡೆದ್ರಿಂದ ಇನ್ಯಾರ್ದೋ ಕಣ್ಣು ಹಾಳಾಗುವಂತ ಪರಿಸ್ಥಿತಿಗೆ ಬರುತ್ತೆ ಅಂತಂದ್ರೆ ಏನು ಹೇಳೋಣ ಅದಕ್ಕೆ ಪಾಪ ಕೆಲವರಿಗೆ ಕಣ್ಣಿಲ್ಲ ಅವರೆಲ್ಲ ದೃಷ್ಟಿ ಬರಬೇಕು ಅಂತ ಕಾಯ್ತಾ ಇರ್ತಾರೆ ನಿಮಗೆ ದೃಷ್ಟಿ ಇದೆ ಚೆನ್ನಾಗಿ ಇಟ್ಕೊಳ್ಳೋಕೆ ಗೊತ್ತಿಲ್ಲ ಅದನ್ನ ಪಟಾಕಿ ಹೊಡೆದು ಹಾಳು ಮಾಡ್ಕೊಳ್ಳೋಕೆ ನಿಂತ್ಕೊಂಡಿದ್ದೀರಾ ಅಳೋಡ್ಕೊಳ್ಳಿ ಏನು ಮಾಡಕಾಗುತ್ತೆ ಅನುಭವಿಸ್ಕೊಳ್ಳಬೇಕು ಅಷ್ಟೇ ಇನ್ನೊಂದು ಕಡೆಗೆ ಆ ಪಟಾಕಿಗಳನ್ನು ಕೆಲವು ನಿಷೇಧ ಮಾಡಿದ್ದಾರೆ ಗ್ರೀನ್ ಪಟಾಕಿಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇದ್ದಾರೆ ಆದರೆ ನೀವು ಕದ್ದು ಮುಚ್ಚಿ ಅವುಗಳನ್ನೆಲ್ಲ ಪಟಾಕಿಗಳನ್ನು ತಂದು ಈ ರೀತಿಯಾಗಿ ಹೊಡೆದ್ರೆ ಏನಾಗುತ್ತೆ ವಾಯುಮಾಲಿನ್ಯ ಆಗುತ್ತೆ ಡೆಲ್ಲಿಯಲ್ಲಿ ಹೆಂಗಾಗಿದೆ ಪರಿಸ್ಥಿತಿ ಅಲ್ಲಿದ್ದವ್ರಿಗೆ ಗೊತ್ತು ಅದರ ಅನುಭವಿಸುವಂಥದ್ದು ಹೆಂಗ ಅಂತೇಳಿ ಇಲ್ಲಿ ಮೊದಲೇ ಅಸ್ತಮಾ ಪೇಷಂಟ್ಸ್ಗಳು ಜಾಸ್ತಿ ಬೆಂಗಳೂರಿನಲ್ಲಿ ನೀವು ಪಟಾಕಿ ಹೊಡೆಯೋದ್ರಿಂದ ಅಸ್ತಮಾ ಪೇಷಂಟ್ಸ್ಗಳ ಕಥೆ ಏನು ಅವರದ್ದು ಕನಿಷ್ಠ ಏನಾದರೂ ತಲೆ ಇದೆಯಾ ಯಾರಿಗಾದ್ರೂ ಹೊಡಿಬೇಕು ಪಟಾಕಿ ಹೊಡಿಬೇಕು ಸ್ವಲ್ಪ ಪ್ರಮಾಣದಲ್ಲಿ ಹೊಡೆದು ಮುಗಿಸಿ ಅಷ್ಟೇ ಅದು ಏನು ಅತಿರೇಕದಲ್ಲಿ ಹೊಡೆಯುವಂಥದ್ದು ಮನೆ ತುಂಬ ಪೇಪರ್ಗಳು ಬೀಳೋ ರೀತಿಯಲ್ಲಿ ಪಟಾಕಿ ಹೊಡಿತೀರಪ್ಪ ರಸ್ತೆ ತುಂಬ ರೋಡೇ ಕಾಣಬಾರ್ದು ಎಲ್ಲ ಪೇಪರ್ಗಳೇ ಬಿದ್ದಿರುತ್ತೆ ಅಲ್ಲಿ ಪಟಾಕಿದು ಆ ಪ್ರಮಾಣದಲ್ಲಿ ಏನು ಹುಚ್ಚುತನ ಅದು